ಹಾಯ್ ಹಲೋ ಗೆಳೆಯರೆ ವೆಲ್ಕಮ್ ಟು ಎಮ್ ಎಸ್ ಕಾಂಪಿಟೇಟಿವರ್ಡ್ ಯೂಟ್ಯೂಬ್ ಚಾನಲ್ ನಾವು ಇಂದಿನ ವಿಡಿಯೋದಲ್ಲಿ ಏಪ್ರಿಲ್ ಹದಿಮೂರರ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ ಸ್ನೇಹಿತರೆ ನಮ್ಮ ಈ ವಿಡಿಯೋದಲ್ಲಿ ಬರುವ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳು ಕೇವಲ ಯಾವುದೇ ಒಂದೇ ಸೋರ್ಸಿಗೆ ಸೀಮಿತವಾಗದೆ ಎಲ್ಲ ದಿನಪತ್ರಿಕೆಗಳು ಮತ್ತು ಎಲ್ಲ ಇತರೆ ವೆಬ್ಸೈಟ್ಗಳ ಡೀಪ್ ಅನಾಲಿಸಿಸ್ ಮಾಡಿ ಪ್ರಮುಖ ಹತ್ತು ಪ್ರಶ್ನೋತ್ತರಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ರಚಿಸಿರುತ್ತೇವೆ ನಮ್ಮ ಈ ವಿಡಿಯೋ ವೀಕ್ಷಿಸುವುದರಿಂದ ನಿಮಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ಯಾವುದೇ ತರಹದ ಪ್ರಶ್ನೆಗಳನ್ನು ಕೇಳಿದರೂ ನೀವು ಉತ್ತರಿಸಲು ಶಕ್ತರಾಗಿರುತ್ತೀರಿ ಓಕೆ ಸ್ನೇಹಿತರೆ ಆಗಿದ್ದರೆ ನಮ್ಮ ಹಿಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಮ್ಮ ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ಪೇಕಾದಲ್ಲಿ ನಮ್ಮ ಈ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಆ್ಯಡ್ ಮಾಡಿರ್ತೀವಿ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದರ ಮೂಲಕ ಅಲ್ಲಿ ಈ ಪ್ರಚಲಿತ ಘಟನೆಗಳ ಪಿಡಿ ಅಪ್ ಅನ್ನು ಪಡೆಯಬಹುದು ಹಾಗೇ ಸ್ನೇಹಿತರೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತುವುದರ ಮೂಲಕ ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ ಹಾಗಿದರೆ ಬನ್ನಿ ಸ್ನೇಹಿತರೆ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಮೊದಲನೆಯ ಪ್ರಶ್ನೆ ಮಾನವ ಬಾಹ್ಯಾಕಾಶ ಹಾರಾಟದ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಅನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಏಪ್ರಿಲ್ ಹನ್ನೆರಡು ಏಪ್ರಿಲ್ ಹನ್ನೆರಡರಂದು ಮಾನವ ಬಾಹ್ಯಾಕಾಶ ಹಾರಾಟದ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಏಪ್ರಿಲ್ ಹನ್ನೆರಡರಂದು ಅಂತಾರಾಷ್ಟ್ರೀಯ ಮಾನವ ಬಾಹ್ಯಾಕಾಶ ಹಾರಾಟದ ದಿನವನ್ನು ಆಚರಿಸಲು ಎರಡು ಸಾವಿರದ ಹನ್ನೊಂದರ ಏಪ್ರಿಲಲ್ಲಿ ನಿರ್ಣಯ ನಿರ್ಣಯ ನಿರ್ಣಯವನ್ನು ಅಂಗೀಕರಿಸಿತು ಇದು ಸು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಬಾಹ್ಯಾಕಾಶದ ಕೊಡುಗೆಯನ್ನು ಪುನರುಚ್ಚಿಸುವ ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಏಪ್ರಿಲ್ ಹನ್ನೆರಡರಂದೇ ಆಚರಿಸಲು ಕಾರಣ ಏನೆಂದರೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಮಾನವ ನಿರ್ಮಿತ ಮೊದಲ ಭೂಮಿಯ ಉಪಗ್ರಹ ಸ್ಪುಟ್ನಿಕ್ ಒನ್ ಅನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಲಾಯಿತು ಏಪ್ರಿಲ್ ಹನ್ನೆರಡು ಹತ್ತೊಂಬತ್ತು ನೂರ ಯೂರಿ ಯುರಿ ಗಗರಿನ್ ಅವರು ಭೂಮಿಯನ್ನು ಯಶಸ್ವಿಯಾಗಿ ಪರಿಭ್ರಮಿಸಿದ ಮೊದಲ ವ್ಯಕ್ತಿ ಎನಿಸಿಕೊಂಡರು ಇದು ಬಾಹ್ಯಾಕಾಶಕ್ಕೆ ಮಾನವನ ಪ್ರಯತ್ನವನ್ನು ತೆರೆಯಿತು ಸ್ನೇಹಿತರೆ ಏಪ್ರಿಲ್ ಹನ್ನೆರಡು ಹತ್ತೊಂಬತ್ತು ನೂರ ಅರವತ್ತೊಂದರಂದು ಯುರಿ ಗಗರಿನವರು ಭೂಮಿಯನ್ನು ಯಶಸ್ವಿಯಾಗಿ ಪರಿಭ್ರಮಿಸಿದ ಕಾರಣ ಏಪ್ರಿಲ್ ಹನ್ನೆರಡನ್ನು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯವರು ಅಂತಾರಾಷ್ಟ್ರೀಯ ಮಾನವ ಬಾಹ್ಯಾಕಾಶ ಹಾರಾಟ ದಿನ ಎಂದು ಆಚರಿಸುತ್ತಿದ್ದಾರೆ ಅದು ಎರಡು ಸಾವಿರದ ಹನ್ನೊಂದರಿಂದ ಓಕೆ ಸ್ನೇಹಿತರೆ ನಮ್ಮ ಮುಂದಿನ ಪ್ರಶ್ನೆ ಜಾನುವಾರುಗಳಲ್ಲಿ ಆಂತರಿಕ ಪರಾವಲಂಬಿ ಅಂದರೆ ಇಂಟರ್ನ್ಯಾಷ್ ಇಂಟರ್ನಲ್ ಪ್ಯಾರಾಸೈಟ್ ಜೀವಿಗಳಲ್ಲಿ ನಿಯಂತ್ರಿಸಲು ಎನ್ಐಎಫ್ ಯಾವ ಔಷಧಿ ತಯಾರಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ವರ್ಮಿವೆಟ್ ವರ್ಮಿವೆಟ್ ಎಂಬ ಔಷಧಿಯನ್ನು ಜಾನುವಾರುಗಳಲ್ಲಿ ಆಂತರಿಕ ಪರಾವಲಂಬಿ ಜೀವಿಗಳನ್ನು ನಿಯಂತ್ರಿಸಲು ಎನ್ ಐ ಎಫ್ ಔಷಧಿಯನ್ನು ತಯಾರಿಸಿದೆ ಎನ್ ಐ ಎಫ್ ಅಂದರೆ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಭಾರತವು ವರ್ಮಿವೇಟ್ ಎಂಬ ಸ್ಥಳೀಯ ಗಿಡಮೂಲಿಕೆ ಔಷಧಿಯನ್ನು ಅಭಿವೃದ್ಧಿಪಡಿಸಿದೆ ಇದು ಹುಳುಗಳಿಗೆ ಚಿಕಿತ್ಸೆ ನೀಡಲು ಪ್ರಸ್ತುತ ಬಳಸುತ್ತಿರುವ ರಾಸಾಯನಿಕ ವಿಧಾನಗಳಿಗೆ ಪರ್ಯಾಯವಾಗಿದೆ ಇನ್ನು ಎನ್ ಐ ಎಫ್ ಸ್ಥಾಪನೆಯಾಗಿದ್ದು ಎರಡು ಸಾವಿರದಲ್ಲಿ ಇದರ ಸ್ಥಳ ಇರೋದು ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ನಲ್ಲಿ ನಮ್ಮ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಬಿಡುಗಡೆಯಾದ ಪೀಪಾ ಶ್ರೇಯಾಂಕ ಅಂದರೆ ಪೀಪಾ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತದ ಫುಟ್ಬಾಲ್ ತಂಡವು ಎಷ್ಟನೇ ಸ್ಥಾನದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ನೂರ ಎಂಟು ಭಾರತವು ಫುಟ್ ಭಾರತದ ಫುಟ್ಬಾಲ್ ತಂಡವು ನೂರ ಎಂಟನೇ ಸ್ಥಾನದಲ್ಲಿದೆ ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಸ್ನೇಹಿತರೆ ಪೀಪ ಸ್ಥಾಪನೆಯಾಗಿದ್ದು ಮೇ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಇದರ ಕೇಂದ್ರ ಕಚೇರಿ ಇರೋದು ಜ್ಯೂರಿಚ್ ಸ್ವಿಟ್ಜರ್ಲೆಂಡ್ನ ಜ್ಯೂರಿಚ್ನಲ್ಲಿ ಸ್ನೇಹಿತರೆ ಈ ಪೀಪಾದ ರ್ಯಾಂಕಿಂಗ್ ಲಿಸ್ಟ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ಬೆಲ್ಜಿಯಂ ಇದೆ ಮತ್ತು ಎರಡನೇ ಸ್ಥಾನದಲ್ಲಿ ಫ್ರಾನ್ಸ್ ಇದೆ ಮತ್ತು ಮೂರನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ ಭಾರತದ ಫುಟ್ಬಾಲ್ ತಂಡವು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ನ ಮೂವತ್ತೇಳರಲ್ಲಿ ಮತ್ತು ಭಾರತ ಫುಟ್ಬಾಲ್ ತಂಡದ ಪ್ರಸ್ತುತ ನಾಯಕ ಸುನಿಲ್ ಚೇಟ್ರಿ ಅವರು ಇದ್ದಾರೆ ಸ್ನೇಹಿತರೆ ಇದಕ್ಕೂ ಮುಂಚೆ ಭಾರತ ನೂರ ಎಂಟನೇ ಸ್ಥಾನದಲ್ಲಿ ಇತ್ತು ಮತ್ತು ಪ್ರಸ್ತುತವು ನೂರ ಎಂಟನೇ ಸ್ಥಾನದಲ್ಲಿ ಉಳಿದಿದೆ ಮುಂದಿನ ಪ್ರಶ್ನೆ ಭೂಕಂಪವನ್ನು ಅಳೆಯುವ ಮಾಪಕ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸಿಗ್ಮಾ ಮ್ಯಾನೋಮೀಟರ್ ಸ್ನೇಹಿತರೆ ಈ ಪ್ರಶ್ನೆಯನ್ನು ನಾನು ಯಾಕೆ ಕೇಳಿದೆ ಅಂದರೆ ಅಂದರೆ ನಿನ್ನೆ ಅಂದರೆ ರವಿವಾರದಂದು ಸಾಯಂಕಾಲ ದೆಹಲಿಯಲ್ಲಿ ರಿಕ್ಟರ್ ಸ್ಕೇಲಲ್ಲಿ ತ್ರೀ ಪಾಯಿಂಟ್ ಫೈವ್ನಷ್ಟು ಭೂಕಂಪದ ತೀವ್ರತೆ ದಾಖಲಾಗಿದೆ ಅಂದರೆ ಈ ಮ್ಯಾಪಲ್ಲಿ ನೋಡ್ತಿರೋದ್ರ ಹಾಗೆ ತ್ರೀ ಪಾಯಿಂಟ್ ಫೈವ್ ಅಂದರೆ ಮೈನರ್ ಆಗಿ ಭೂಕಂಪ ಆಗಿದೆ ಭೂಕಂಪವನ್ನು ಅಳೆಯುವ ಮಾಪಕ ಸಿಗ್ಮೋ ಮನೋಮೀಟರ್ ಮತ್ತು ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪಕ ರಿಕ್ಟರ್ ಮಾಪಕ ಓಕೆ ಸ್ನೇಹಿತರೆ ನೆನಪಿರಲಿ ಕನ್ಫ್ಯೂಷನ್ ಆಗಬೇಡಿ ನಮ್ಮ ಮುಂದಿನ ಪ್ರಶ್ನೆ ಸಿ ಎಸ್ ಐ ಆರ್ ಮತ್ತು ಎನ್ ಸಿ ಎಲ್ ಯಾವ ಕಂಪನಿಯ ಜೊತೆಗೂಡಿ ಕೋವಿಡ್ ನೈನ್ಟೀನ್ಗೆ ಮೆಡಿಕಲ್ ಡಿವೈಸನ್ನು ತಯಾರಿಸಲು ನಿರ್ಧರಿಸಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಬೆಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಸಿ ಎಸ್ ಐ ಆರ್ ಮತ್ತು ಎನ್ ಸಿ ಎಲ್ ಕಂಪನಿಯು ಜೊತೆಗೂಡಿ ಕೋವಿಡ್ ನೈನ್ಟೀನ್ಗೆ ಮೆಡಿಕಲ್ ಡಿವೈಸನ್ನು ತಯಾರಿಸಲು ನಿರ್ಧರಿಸಿವೆ ಈ ಕಂಪ್ನೀಸ್ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಸಿ ಎಸ್ ಐ ಆರ್ ಅಂದರೆ ಕೌನ್ಸಿಲ್ಸ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಎಂದು ಅರ್ಥ ಇದು ಸ್ಥಾಪನೆಯಾಗಿದ್ದು ಇಪ್ಪತ್ತಾರು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಇರೋದು ಶೇಖರ್ ಸಿ ಮಂಡೆ ಅವರು ಮತ್ತು ಎನ್ ಸಿ ಎಲ್ ಬಗ್ಗೆ ಡಿಟೇಲ್ಸ್ ನೋಡೋದಾದ್ರೆ ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೆಟ್ರಿ ಇದು ಇರೋದು ಪುಣೆಯಲ್ಲಿ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಇದರ ಪ್ರಸ್ತುತ ಡೈರೆಕ್ಟರ್ ಅಶ್ವಿನಿ ನಂಗಿಯ ಅವರು ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇರೋದು ಬೆಂಗಳೂರಿನಲ್ಲಿ ಮತ್ತು ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇದರ ಪ್ರಸ್ತುತ ಎಮ್ ಡಿ ಎಂ ವಿ ಗೌತಮ್ ಅವರು ಇದ್ದಾರೆ ನಾವು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಪಶ್ಚಿಮ ರೈಲ್ವೆ ವಲಯವು ಮೊಬೈಲ್ ಡಾಕ್ಟರ್ ಬೂತನ್ನು ಅಭಿವೃದ್ಧಿಪಡಿಸಿದೆ ಅದರ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಚರಕ ಇತ್ತೀಚೆಗೆ ಪಶ್ಚಿಮ ರೈಲ್ವೆ ವಲಯವು ಮೊಬೈಲ್ ಡಾಕ್ಟರ್ ಬೂತನ್ನು ಅಭಿವೃದ್ಧಿಪಡಿಸಿದೆ ಅದರ ಹೆಸರು ಚರಕ ಎಂದು ಈ ಬಗ್ಗೆ ಡಿಟೇಲ್ಸ್ ನೋಡೋದಾದರೆ ಈ ಚರಕ ಎನ್ನುವುದು ಇದು ಶೂನ್ಯ ಸಂಪರ್ಕ ತಪಾಸಣೆಗೆ ಅನುಕೂಲವಾಗುತ್ತದೆ ಮತ್ತು ವೈದ್ಯಕೀಯ ವೃತ್ತಿಪರರ ರಕ್ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ ಸ್ನೇಹಿತರೆ ಈ ವ್ಯವಸ್ಥೆಯು ವೈದ್ಯರಿಗೆ ನೇರ ದೈಹಿಕ ಸಂಪರ್ಕವಿಲ್ಲದೆ ರೋಗಿಗಳನ್ನು ಪರೀಕ್ಷಿಸಲು ಅನುವು ಮಾಡಿಕೊಡುತ್ತದೆ ಇದರಿಂದಾಗಿ ವೈರಲ್ನ ಮಾನ್ಯತೆಯ ಅಪಾಯಗಳಿಂದ ಡಾಕ್ಟರ್ಸ್ಗಳನ್ನು ರಕ್ಷಿಸುತ್ತದೆ ಓಕೆ ಸ್ನೇಹಿತರೆ ನಮ್ಮ ಮುಂದಿನ ಪ್ರಶ್ನೆ ಫ್ಲೂಜನ್ ಎಂಬ ಕಂಪನಿಯ ಜೊತೆಗೂಡಿ ಭಾರತದ ಯಾವ ಕಂಪನಿಯು ಕೋವಿಡ್ ನೈನ್ಟೀನ್ಗೆ ಲಸಿಕೆಯನ್ನು ತಯಾರಿಸಲು ನಿರ್ಧರಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಭಾರತ್ ಬಯೋಟೆಕ್ ಭಾರತ್ ಬಯೋಟೆಕ್ ಮತ್ತು ಫ್ಲೂಜನ್ ಕಂಪನಿಯು ಜೊತೆಗೂಡಿ ಕೋವಿಡ್ ನೈನ್ಟೀನ್ಗೆ ಲಸಿಕೆಯನ್ನು ತಯಾರಿಸಲು ನಿರ್ಧರಿಸಿವೆ ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಭಾರತ್ ಬಯೋಟೆಕ್ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಕೇಂದ್ರ ಕಚೇರಿ ಇರುವುದು ಹೈದರಾಬಾದ್ನಲ್ಲೇ ಮತ್ತು ಇದರ ಸ್ಥಾಪಕ ಕೃಷ್ಣ ಎಲ್ಲಾ ಎಂದು ಸ್ನೇಹಿತರೆ ಈ ಸಹಯೋಗದ ಒಪ್ಪಂದದಡಿಯಲ್ಲಿ ಫ್ಲೋಜೆನ್ ಕಂಪ್ನಿಯು ತನ್ನ ಅಸ್ತಿತ್ವದಲ್ಲಿರುವ ಉತ್ಪಾದನಾ ಪ್ರಕ್ರಿಯೆಗಳನ್ನು ಭಾರತ್ ಬಯೋಟೆಕ್ಗೆ ವರ್ಗಾಯಿಸುತ್ತದೆ ಮುಂದಿನ ಪ್ರಶ್ನೆ ಯಾವ ಕಂಪನಿಯು ಐ ಸಿ ಸಿ ಲೋಂಬಾರ್ಡ್ ಮತ್ತು ಗೋ ಡಿಜಿಟ್ ವಿಮೆ ಕಂಪನಿಯ ಸಹಭಾಗಿತ್ವದಲ್ಲಿ ಆರೋಗ್ಯ ವಿಮಾ ಪಾಲಿಸಿಗಳನ್ನು ತನ್ನ ವೇದಿಕೆಯಲ್ಲಿ ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಐ ಸಿ ಸಿ ಲೋಂಬಾರ್ಡ್ ಮತ್ತು ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್ ಕಂಪನಿಗಳ ಸಹಭಾಗಿತ್ವದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತನ್ನ ಪ್ಲ್ಯಾಟ್ಫಾರ್ಮಲ್ಲಿ ಪ್ರಾರಂಭಿಸಿದೆ ಇದರ ಬಗ್ಗೆ ಡಿಟೇಲ್ಸ್ ನೋಡಿದ್ರೆ ಎರಡು ಪಾಲಿಸಿಗಳು ತ್ವರಿತ ಹಕ್ಕು ಪ್ರಯೋಜನಗಳೊಂದಿಗೆ ಬರುತ್ತವೆ ಮತ್ತು ಖರೀದಿಯ ಸಮಯದಲ್ಲಿ ಯಾವುದೇ ವೈದ್ಯಕೀಯ ಪರೀಕ್ಷೆಗಳ ಅಗತ್ಯವಿಲ್ಲ ಸ್ನೇಹಿತರೆ ಈ ಇನ್ಸೂರೆನ್ಸ್ ಪ್ರಕಾರ ಯಾರಿಗಾದರೂ ಈ ಇನ್ಸೂರೆನ್ಸ್ ಪಾಲಿಸಿಯನ್ನು ತಗೊಂಡೋರಿಗೆ ಯಾರಿಗಾದರೂ ಕೋವಿಡ್ ನೈನ್ಟೀನ್ ಏನಾದರೂ ಪಾಸಿಟಿವ್ ಆಗಿ ಬಂದರೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಇವರು ಪೇ ಮಾಡ್ತಾರೆ ಓಕೆ ಸ್ನೇಹಿತರಾಗಿದ್ದರೆ ಈ ಐ ಸಿ ಐ ಸಿ ಐ ಲ್ಯಾಂಬ್ಯಾಡ್ ಬಗ್ಗೆ ನೋಡೋದಾದರೆ ಇದು ಆಗಿದ್ದು ಎರಡು ಸಾವಿರದ ಒಂದರಲ್ಲಿ ಮತ್ತು ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಪ್ರಸ್ತುತ ಸಿಇಒ ಅವರು ದಾಸ್ ಗುಪ್ತಾ ಅವರು ಇದ್ದಾರೆ ಮತ್ತು ಫ್ಲಿಪ್ಕಾರ್ಟ್ ಬಗ್ಗೆ ನೋಡೋದಾದರೆ ಇದು ಆಗಿದ್ದು ಎರಡು ಸಾವಿರದ ಏಳರಲ್ಲಿ ಕೇಂದ್ರ ಕಚೇರಿ ಇರೋದು ಬೆಂಗಳೂರಿನಲ್ಲಿ ಮತ್ತು ಇದರ ಸ್ಥಾಪಕರು ಸಚಿನ್ ಬನ್ಸಾಲ್ ಮತ್ತು ಬಿನ್ನಿ ಬನ್ಸಾಲ್ ಅವರು ಮುಂದಿನ ಪ್ರಶ್ನೆ ಪ್ಲೇ ಡೇ ಟೂ ತೌಸಂಡ್ ಟ್ವೆಂಟಿ ಅನ್ನು ಯಾವ ಸಂಸ್ಥೆ ಏಪ್ರಿಲ್ ಒಂಬತ್ತರಂದು ಆಚರಿಸಿತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಾಡ ಡಿಟೇಲ್ಸ್ ನೋಡೋದಾದರೆ ವಾಡಾ ಅಂದರೆ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರ ಕಚೇರಿ ಇರುವುದು ಮ್ಯಾಂಟ್ರಿಯಾ ಕೆನಡಾದ ಮ್ಯಾಂಟ್ರಿಯಾಲಲ್ಲಿ ಸ್ನೇಹಿತರೆ ನಮ್ಮ ಮುಂದಿನ ಪ್ರಶ್ನೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಅರೆಕಾಲಿಕ ಅಧ್ಯಕ್ಷರಾಗಿ ಯಾರು ನೇಮಕವಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆರ್ ವಿ ವರ್ಮಾ ಆರ್ ವಿ ವರ್ಮಾ ಅವರು ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಅರೆಕಾಲಿಕ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ ಸ್ನೇಹಿತರೆ ಎ ಯು ಸ್ಮಾಲ್ ಫೈನಾನ್ಸ್ ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಮತ್ತು ಕೇಂದ್ರ ಕಚೇರಿ ಇರೋದು ಜೈಪುರ್ನಲ್ಲಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಇಂದಿನ ವೀ ಇಂದಿಗೆ ಇಷ್ಟಿರಲಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮ್ಮ ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತುವುದರ ಮೂಲಕ ನಮ್ಮ ಜೊತೆ ಸದಾ ನೋಟಿಫೈ ಆಗಿ